ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಬೇಗ ಒಳ್ಳೆ ಸುದ್ದಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ, ಆಗಷ್ಟೇ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು. ಓಕೆ, ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂತಂತಂದರೆ, ಹೌ ಟು ಇನ್ಕ್ರೀಸ್ ದಿಸ್ ಟೆಸ್ಟೋಸ್ಟೀರಾನ್ ಹಾರ್ಮೋನ್ ಇನ್ ಮೇಲ್ಸ್ ಅಂತ. ಅಂತಂದರೆ ಟೆಸ್ಟೋಸ್ಟೀರಾನ್ ಹಾರ್ಮೋನ್ನ ಗಂಡಸರಲ್ಲಿ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಏನಪ್ಪ ಈ ಟೆಸ್ಟೋಸ್ಟಿರಾನ್ ಅಂತಂತಂದರೆ, ಇದೊಂದು ಮೇಲ್ ಡಾಮಿನೇಟಿಂಗ್ ಹಾರ್ಮೋನ್. ಈ ಹಾರ್ಮೋನ್ ಇದ್ದಾಗ ಮಾತ್ರ ಗಂಡಸರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸ್ಪರ್ಮು, ವೀರ್ಯಾಣುಗಳು ಕ್ವಾಲಿಟಿಯಾಗಿ, ಕೌಂಟು, ಮೊರ್ಟಿಲಿಟಿ ಎಲ್ಲನೂ ಸರಿಯಾಗಿರೋದಕ್ಕೆ ಸಾಧ್ಯ. ಈ ಟೆಸ್ಟ್ ಮಾಡಿದಾಗ ಒಬ್ಬೊಬ್ರಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಡಿಮೆ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಇದು ಇದೆ, ಟೆಸ್ಟೋಸ್ಟಿರಾನ್ ಹಾರ್ಮೋನು ಡೈರೆಕ್ಟಾಗಿ ನಮ್ಮ ವೀರ್ಯಾಣುಗಳ ಸಂಖ್ಯೆ ಮೇಲೆ ಪರಿಣಾಮ ಬೀಳುತ್ತೆ, ಮತ್ತು ವೀರ್ಯಾಣುಗಳ ಮೊರ್ಟಿಲಿಟಿ ಸ್ಪೀಡ್ ಮೇಲೆ, ಕ್ವಾಲಿಟಿ ಮೇಲೆ, ಎಲ್ಲಾದ್ರ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇದರಿಂದ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಗಂಡಸರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದು ನಮ್ಮ ಗಂಡಸರ ಬಾಡಿಯಲ್ಲಿ ಕರೆಕ್ಟಾದ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆದರೆ ಮಾತ್ರ ಒಂದು ಒಳ್ಳೆಯ ಕ್ವಾಲಿಟಿ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ. ಸೊ ಆಗ ಅಷ್ಟೇ ಒಂದು ಒಳ್ಳೆಯ ಕ್ವಾಲಿಟಿ ಮಗು ಆಗೋದಕ್ಕೆ ಸಾಧ್ಯ, ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆಗೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಗಂಡಸರಿಗೆ. ಅವರು ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಲೆವೆಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ, ಯಾಕಂತಂದರೆ ತುಂಬ ಸ್ಟ್ರೆಸ್ಸಿಂದ, ಮತ್ತು ವರ್ಕಲ್ಲಿ ತುಂಬ ವರ್ಕ್ ಟೆನ್ಷನ್ನು, ಮತ್ತು ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಎಲ್ಲದರಿಂದನೂ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮೇಲೆ ಗಂಡಸರಿಗೆ ಪರಿಣಾಮ ಬೀಳ್ತಾ ಇದೆ. ಸೊ ಅದಕ್ಕೆ ಓಕೆ, ನ್ಯಾಚುರಲ್ ಆಗಿ ನಾವು ಯಾವ ಥರ ನಾವು ಇದನ್ನು ಸರಿ ಮಾಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಎಲ್ಲ ಥರದ ಫುಡ್ನು ಕೂಡ ಲಿಸ್ಟ್ ಮಾಡಿದ್ದೀನಿ. ಮತ್ತು ಈ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತಂತಂದರೆ, ಈ ಟೆಸ್ಟೋಸ್ಟಿರಾನ್ ಅಂದರೆ ಈಗ ನಮಗೆ ಸ್ಪರ್ಮ್ದು ಕ್ವಾಲಿಟಿ ಇಲ್ಲ, ಮತ್ತು ಮೊಟಿಲಿಟಿ ಇಲ್ಲ, ಸ್ಪೀಡ್ ಇಲ್ಲ ಅಂತಂದಾಗಲೂ ಕೂಡ ಟೆಸ್ಟೋಸ್ಟಿರಾನ್ ಬೂಸ್ಟರ್ ಟ್ಯಾಬ್ಲೆಟ್ನೇ ಅವ್ರು ಕೊಡೋದು. ಮೊದಲು ಹಾರ್ಮೋನ್ ಇನ್ಕ್ರೀಸ್ ಆಗಲಿ ಅಂತ ಅವರು ಆ ಟ್ಯಾಬ್ಲೆಟ್ಸ್ನೇ ಕೊಡೋದು. ನೀವು ಟ್ಯಾಬ್ಲೆಟು ತಗೋತಿದ್ದೀವಿ ನಾವು ಅಂತನವರು ಕೂಡ ಇದನ್ನು ಫಾಲೋ ಮಾಡಬಹುದು. ಈ ನ್ಯಾಚುರಲ್ ಆಗಿ ಅಂದರೆ ಮನೇಲಿ ಸಿಗೋ ಫುಡ್ನ ತಗೊಂಡು ಅದನ್ನು ಫಾಲೋ ಮಾಡ್ಬೋದು, ಇದನ್ನು ಫಾಲೋ ಮಾಡ್ಬೋದು. ಬಟ್ ನಿಮಗೆ ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತನವರು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ಕ್ರೀಸ್ ಮಾಡಿಕೊಂಡು ಸ್ಪರ್ಮ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತಂದರೆ ಕೌಂಟು ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಅದಕ್ಕೆ ನಾನು ಈ ಫುಡ್ನೆಲ್ಲ ನಿಮಗೆ ಹೇಳ್ತಿದ್ದೀನಿ. ಮತ್ತು ಇದನ್ನು ನೀವು ಒಂದು 10 ಡೇಸು ಫಾಲೋ ಮಾಡೋದು, 15 ಡೇಸ್ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಸರಿಯಾಗಲ್ಲ. ನೀವು ಇದನ್ನು ಖಂಡಿತವಾಗ್ಲೂ 2 to 3 ಮಂತ್ಸ್ ಆದರೂ ಬಿಡದೆ ಫಾಲೋ ಮಾಡಬೇಕು. ಆಗ ಅಷ್ಟೇ ಒಳ್ಳೆ ಕ್ವಾಲಿಟಿಯಾದ ಸ್ಪರ್ಮು ಮತ್ತು ಸ್ಪರ್ಮ್ ಕೌಂಟು, ಮೊರ್ಟಿಲಿಟಿ ಎಲ್ಲನೂ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ. ಬಿಕಾಸ್ ಒಂದು ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಒಂದು 10 ದಿನದಲ್ಲೋ 15 ದಿನದಲ್ಲೋ ಆಗಲ್ಲ, ಅಟ್ಲೀಸ್ಟ್ 2 to 3 ಮಂತ್ಸ್ ಒಂದು ಒಳ್ಳೆ ಕ್ವಾಲಿಟಿ ಆಗಬೇಕು ಅಂತಂದರೆ 2 to 3 ಮಂತ್ಸ್ ಆದರೂ ಟೈಮ್ ತಗೊಳ್ಳುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಏನೇ ಟಿಪ್ಸ್ ಫಾಲೋ ಮಾಡಿದ್ರೂ ಈ ಟಿಪ್ನ ಫಾಲೋ ಅಂದರೆ ಕಂಟಿನ್ಯೂಸ್ ಆಗಿ ಇದ್ದರೆ ಮಾತ್ರ ನಿಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ಕ್ರೀಸ್ ಆಗಿ ಒಳ್ಳೆ ಕ್ವಾಲಿಟಿಯಾಗಿ ಸ್ಪರ್ಮು ಪ್ರೊಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನು 2 to 3 ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಲೇಬೇಕು. ಇದನ್ನ ಯಾವ್ಯಾವ ಫುಡ್ ಅನ್ನೋದನ್ನ ನಾನು ನಿಮಗೆ ಒನ್ ಬೈ ಒನ್ ಹೇಳ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಗಾರ್ಲಿಕ್. ಗಾರ್ಲಿಕ್ ಅಂದರೆ ಗೊತ್ತು ಅಲ್ವಾ ಎಲ್ರಿಗೂ, ಗಾರ್ಲಿಕ್ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಇದರಲ್ಲಿ ತುಂಬ ಆ್ಯಂಟಿಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಅಂದರೆ ಸ್ವಲ್ಪ ಜನಕ್ಕೆ ಟೆಸ್ಟ್ ಮಾಡಿದಾಗ ಇನ್ಫೆಕ್ಷನ್ ಆಗಿದೆ, ನಿಮ್ಮ ಸ್ಪರ್ಮ್ ನಿಮ್ಮ ಇದರಲ್ಲಿ ಇನ್ಫೆಕ್ಷನ್ ಇದೆ, ಪಜ್ ಥರ ಇದೆ ಅಂತಲೂ ಡಾಕ್ಟರ್ ಅಂದಿರ್ತಾರೆ. ಆದರೆ ಅದು ಇನ್ಫೆಕ್ಷನ್ ಅಂದರೆ ಅದು ಇನ್ಫೆಕ್ಷನ್ ಆಗಿದೆ, ನಿಮ್ಮ ವೀರ್ಯಾಣುಗಳಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ. ಅದನ್ನು ರಿಡ್ಯೂಸ್ ಮಾಡೋದಕ್ಕೂ ಈ ಗಾರ್ಲಿಕ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಇಲ್ಲದೆ ಈ ಸ್ಪರ್ಮ್ದು ಮೊರ್ಟಿಲಿಟಿ ರೇಟ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಈ ಗಾರ್ಲಿಕ್. ಅದಕ್ಕೆ ಡೈಲಿ ನೀವು ಒಂದು 2 ಗಾರ್ಲಿಕ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಆಗ ನಿಮ್ಮ ಸ್ಪರ್ಮು ಒಳ್ಳೆ ಕ್ವಾಲಿಟಿಯಾಗೂ ಇರುತ್ತೆ, ಮತ್ತು ಯಾವುದೇ ಒಂದು ಇನ್ಫೆಕ್ಷನು ಆಗೋಲ್ಲ, ಮತ್ತು ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಸ್ಪೀಡು ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದರೆ ಗಾರ್ಲಿಕ್ಕು ಎಲ್ಲರೂ ಸೇವಿಸ್ಬೋದು, ಅಡುಗೆಯಲ್ಲಿ ಹಾಕ್ಬಿಟ್ರೆ ಅದೇನು ಗೊತ್ತಾಗಲ್ಲ. ನೀವು ಯಾವ್ದು ಫುಡ್ ತಗೋತೀರ ಅದರಲ್ಲಿ ಡೈಲಿ ಬೇಸಿಸಲ್ಲಿ ತಗೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಮತ್ತು ಎಗ್ಗು
ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಈ ನೀವೀಗ ಬೇಬಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ, ಗಂಡ ಹೆಂಡತಿ ಇಬ್ಬರೂ ಡೈಲಿ ಒಂದೊಂದು ಎಗ್ ಬೇಯಿಸ್ಕೊಂಡು ತಿನ್ನೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಗಂಡಸ್ರಿಗೂ ಹೆಲ್ಪ್ ಮಾಡುತ್ತೆ, ಹೆಂಗಸ್ರಿಗೂ ಹೆಲ್ಪ್ ಮಾಡುತ್ತೆ. ಸೊ ಎಗ್ನ ಡೈಲಿ ಒಂದೊಂದು ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ನಿಮಗೆ ಡೈಲಿ ಆಗಲಿಲ್ಲವಾ, ಒಂದಿನ ಬಿಟ್ಟು ಒಂದಿನ ಆದರೂ ತಗೊಳ್ಳಿ, ಬಟ್ ಗಾರ್ಲಿಕ್ ಡೈಲಿ ಬೇಸಿಸಲ್ಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಪೊಮೊಗ್ರನೇಟ್, ನಾನು ಸುಮಾರು ವೀಡಿಯೋದಲ್ಲಿ ಪೊಮೊಗ್ರನೇಟ್ದು ಇಂಪಾರ್ಟೆನ್ಸ್ ಹೇಳ್ಕೊಂಡೇ ಬಂದಿದ್ದೀನಿ. ಪೊಮೊಗ್ರನೇಟು ಮೇಲ್ಸಿಗೂ ಅಂದರೆ ಗಂಡಸ್ರಿಗೂ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ನ ಕೊಡುತ್ತೆ. ಇದರಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ಹಂಗಂತಂತಂದರೆ ಸ್ಪರ್ಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಪೊಮೊಗ್ರನೇಟ್ನ ಗಂಡ ಹೆಂಡತಿ ಇಬ್ಬರೂ ಡೈಲಿ ಒಂದೊಂದು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಆಗಲಿಲ್ವಾ, ಒಂದಿನ ಬಿಟ್ಟು ಒಂದಿನ ಆದರೂ ಪ್ಲೀಸ್ ಈ ಪೊಮೊಗ್ರನೇಟ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ಬಾದಾಮ್ ಆ್ಯಂಡ್ ವಾಲ್ನಟ್ಟು, ಬಾದಾಮು ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಬಾದಾಮ್ ಗಂಡಸರಿಗೆ ಗೊತ್ತು ಅಲ್ವಾ, ಬಾದಾಮ್ ಅಂದರೆ ಎಲ್ಲ ಕಡೆನೂ ಹೊಂದಿರ್ತಾರೆ, ಮದುವೆ ಆದಮೇಲೆ ಬಾದಾಮ್ ಸೇರಿಸಿ ವಾಲ್ನಟ್ ಸೇರಿಸಿ ಅಂತೆಲ್ಲ ಅಂತಾರೆ ಅಲ್ವಾ. ಅದು ಇದೇ ರೀಸನ್, ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅದು ಇನ್ಕ್ರೀಸ್ ಮಾಡುತ್ತೆ, ಒಟ್ಟಿಗೆ ನಮ್ಮ ಸ್ಪರ್ಮ್ದು ಮೊರ್ಟಿಲಿಟಿ ರೇಟ್ ಎಲ್ಲನೂ ಕೂಡ ಈ ಬಾದಾಮ್ ಇನ್ಕ್ರೀಸ್ ಮಾಡುತ್ತೆ. ಅದ್ರ ಜೊತೆ ನಿಮ್ಗೆ ಆಗುತ್ತೆ ಅಂತಂದರೆ ವಾಲ್ನಟ್ಟು ಕೂಡ ಡೈಲಿ ಸೇವಿಸಿ. ನಿಮಗೆ ಆಗಲಿಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಆದರೂ ಇದನ್ನು ಎಲ್ಲನೂ ಆಲ್ಟರ್ನೇಟ್ ಡೇಸಲ್ಲಿ, ಒಂದಿನ ಪೊಮೊಗ್ರನೇಟ್ ತಗೊಳ್ಳಿ, ಒಂದಿನ ಬಾದಾಮ್ ತಗೊಳ್ಳಿ, ಒಂದಿನ ಎಗ್ ಆಲ್ಟರ್ನೇಟ್ ಡೇಸಲ್ಲಿ ತಗೊಳ್ಳಿ, ಬಟ್ ಒಂದಿನ ಬಿಟ್ಟು ಒಂದಿನ ಎಲ್ಲನೂ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಆಗಬೇಕು. ಆ ಥರ ನೀವು ಇನ್ಕ್ಲೂಡ್ ಮಾಡ್ಕೊತ ಬನ್ನಿ, ಆಗ ಖಂಡಿತವಾಗ್ಲೂ ನಿಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ಕ್ರೀಸ್ ಆಗಿ ಒಳ್ಳೆ ಕ್ವಾಲಿಟಿ ಆದ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇನ್ನೇನು ಅಂತಂತಂದರೆ ಸೊಪ್ಪು. ಸೊಪ್ಪು ಇಲ್ಲ ಅಂದರೆ ಇದು ಕಾಮನೇ ಅಲ್ವಾ. ಸೊಪ್ಪು ಗ್ರೀನ್ ವೆಜಿಟೇಬಲ್ಸಲ್ಲಿ ಸುಮಾರು ಅಂದರೆ ನಮ್ಮ ಮಲ್ಟಿವಿಟಮಿನ್ ಗ್ರೀನ್ ಅಂತಂತಂತಾರೆ ಗ್ರೀನ್ ವೆಜಿಟೇಬಲ್ಸ್ನ. ಸೊ ಇದನ್ನ ಡೈಲಿ ಬೇಸಿಸಲ್ಲಿ ತಗೊಳ್ಳೋದ್ರಿಂದ ಸ್ಪರ್ಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತು ಸ್ಮಾಲ್ ಆನಿಯನ್ ಶ್ಯಾಲೆಟ್ ಅಂತ ಕರೀತಾರೆ, ಅದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ಇದನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವು ಬೇಸ್ ತಗೊಳ್ಳೋದಕ್ಕಿಂತ ಹಂಗೆ ಗಂಜಿಗೆ ಇಟ್ಕೊಂಡು ತಿಂತಾರೆ ಗೊತ್ತಾ ಸ್ವಲ್ಪ ಜನ ಈ ಸ್ಮಾಲ್ ಆನಿಯನ್ ಶ್ಯಾಲೆಟ್ನ, ಆ ಥರ ಡೈಲಿ ಮಧ್ಯಾಹ್ನ ಮೊಸರು ಅನ್ನ ಹಂಗೆ ಮಾಡ್ಕೊಂಡು ತಿನ್ನಿ, ಖಂಡಿತವಾಗ್ಲೂ ನಿಮ್ಮ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಇನ್ಯಾವುದು ಅಂತಂತಂದರೆ ಇದು ಶುಂಠಿ. ಶುಂಠಿ ತುಂಬ ಅಂದರೆ ತುಂಬ ಆ್ಯಂಟಿಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಅದರಲ್ಲಿ, ಅದರಿಂದ ನಿಮಗೆ ಇನ್ಫೆಕ್ಷನ್ ಕೂಡ ರೆಡ್ಯೂಸ್ ಆಗುತ್ತೆ, ಮತ್ತು ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಈ ಸ್ಪರ್ಮ್ ಕೌಂಟ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಈ ಶುಂಠಿ. ಶುಂಠಿನ ಅಷ್ಟೇ ಡೈಲಿ ಬೇಸಿಸಲ್ಲಿ ಸೇರಿಸ್ಕೋಬೋದು ಅಲ್ವಾ. ಶುಂಠಿನೂ ಕೂಡ, ಶುಂಠಿ ಬೆಳ್ಳಿನೇ ಅಲ್ಲ, ಡೈಲಿನೂ ನೀವು ನಿಮ್ಮ ಫುಡ್ ಜೊತೆ ಸೇರಿಸ್ಕೋಬಹುದು. ಮತ್ತಿನ್ನು ಯಾವುದು ಅಂತಂದರೆ ಬೀನ್ಸು, ಲೆಗ್ಯೂಮ್ಸು, ಮತ್ತು ಮಟನ್ನು, ಫಿಶ್, ಸೀ ಫುಡ್ಸು, ಚಿಕನ್ನು, ಈ ಥರದ್ದು ಇದನ್ನೆಲ್ಲ ಅಂದರೆ ಇದರಲ್ಲೆಲ್ಲ ಪ್ರೋಟೀನ್ ಇದೆ. ಗರ್ಲ್ಸ್ ಅಷ್ಟೇ ಅದು ಇದು ತಿನ್ನಬಾರ್ದು ಅಂತ ಇರುತ್ತೆ, ಅಂದರೆ ಚಿಕನ್ನು ಮಟನ್ ಜಾಸ್ತಿ, ಯಾಕಂದರೆ ಅವ್ರಿಗೆ ಹೀಟ್ ಆಗುತ್ತೆ, ಬಟ್ ನಿಮಗೆ ಯಾವ ಥರದ್ದು ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಇದನ್ನು ಡೈಲಿ ಓವುಲೇಷನ್ ಆದಮೇಲೂ ಯಾವಾಗಲೂ ಬೇಕಾದ್ರೂ, ಅಂದರೆ ನಿಮ್ಮ ವೈಫ್ಗೆ ಓವುಲೇಷನ್ ಆದಮೇಲೂ ಕೂಡ ನೀವು ಇದನ್ನೆಲ್ಲ ಸೇರಿಸ್ಕೋಬೋದು. ಇದರಿಂದ ಯಾವುದೇ ತರಹದ ಪ್ರಾಬ್ಲಮ್ ಬರಲ್ಲ. ಮಟನ್ನು, ಫಿಶು, ಸೀ ಫುಡ್ಡು, ಚಿಕನ್ ಎಲ್ಲದರೊಳಗೆ ಪ್ರೋಟೀನ್ ಇದೆ, ಇದರೆಲ್ಲನೂ ನೀವು ಡೈಲಿ ಆದ್ರೂ ಡೈಲಿ ತಗೋಬೋದು. ಇಲ್ಲ ನಿಮ್ಗೆ ಆಗಲ್ಲ ಅಂತಂದರೆ 2 ಡೇಸ್ ಬಿಟ್ಟು ಇಲ್ಲ 3 ಡೇಸ್ ಬಿಟ್ಟು ಆದರೂ ನಿಮ್ಮ ಫುಡ್ಡಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಇದರಿಂದ ಎಲ್ಲ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಚಿಕನು, ಮಟನ್ನು, ಫಿಶು, ಸೀ ಫುಡ್ಸು ಇಂಪಾರ್ಟೆಂಟಾಗಿ ಇದನ್ನೆಲ್ಲ ತಿನ್ನೋದ್ರಿಂದ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂತಂದರೆ ಚೆನ್ನಾಗಿ ನೀರು ಕುಡಿಬೇಕು, ಯಾಕಂದರೆ ನೀವು ಜಾಸ್ತಿ ಫುಡ್ ತಗತಿದ್ದೀರ ಅದು ಇದು ಅಂತಂತಂದಾಗ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ನೀರು ತುಂಬ ಚೆನ್ನಾಗಿ ಕುಡಿಬೇಕು. ಡೈಲಿ ಬೇಸಿಸಲ್ಲಿ ನೀರು ಕುಡಿಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಅಂದರೆ ಡೈಲಿ ಒಂದು 3 ಲೀಟರ್ಸ್ ಆದರೂ ಕುಡೀರಿ. ಆಯಿತಾ? ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಎಲ್ಲ ಫುಡ್ನ ನಾನು ಲಿಸ್ಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.